ಹಾಯ್ ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ವೆದ್ರಡಿ. ವೆಲ್ಕಮ್ ಬ್ಯಾಕ್ ಟು ಭಟ್ನ್ಭಟ್ ಚಾನೆಲ್. ಇವತ್ತಿನ ವೀಡಿಯೋದಲ್ಲಿ ಉಂಟಲ್ಲ, ನಾನೊಂದು ರುಚಿಯಾಗಿರುವಂತಹ ಶಂಕರ್ ಪೋಳಿಯನ್ನು ಮಾಡ್ತಾ ಇದ್ದೇನೆ. ನಮಗೆ ಕರುಕುರು ಅಂತೇಳೆಲ್ಲ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ಸ್ವಲ್ಪ ಸಿಹಿ, ಸ್ವಲ್ಪ ಕರುಕುರು. ಹಾಗೆ ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡುವ, ಬನ್ನಿ. ಶಂಕರ್ ಪೋಳಿ ಮಾಡಲಿಕ್ಕೆ ನಾನಿಲ್ಲಿ ತಗೊಂಡಿರುವಂಥದ್ದು ತುಪ್ಪ, ಸಕ್ಕರೆಯ ಹುಡಿ. ಸಕ್ಕರೆಯ ಹುಡಿ ಮಾಡುವಾಗ ಒಟ್ಟಿಗೆ ಏಲಕ್ಕಿಯನ್ನು ಕೂಡ ಸೇರಿಸಿಕೊಂಡು ಹುಡಿ ಮಾಡಿಕೊಂಡಿದ್ದೇನೆ. ಹಾಗೆ ಒಂದು ಗ್ಲಾಸಿನಷ್ಟು ಹಾಲು, ಹಾಗೆ ಸ್ವಲ್ಪ ಅರ್ಧ ಗ್ಲಾಸಿನ, ಇದೇ ಗ್ಲಾಸಿನಲ್ಲಿ ಅರ್ಧ ಗ್ಲಾಸಿನಷ್ಟು ನಮಗೆ ಚಿರೋಟಿ ರವೆ ಬೇಕು, ಅದು ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಚಿಟಿಕೆ ಉಪ್ಪು, ಮತ್ತು ಮೇಯ್ನಾಗಿ ಇದಕ್ಕೆ ಬೇಕಾಗುವಂಥ ಮೈದಾ ಅಥವಾ ಗೋಧಿ ಹುಡಿ. ನಾನಿಲ್ಲಿ ಮೈದಾವನ್ನು ಉಪಯೋಗಿಸಿಕೊಂಡು ಶಂಕರ್ ಪೋಳಿ ಮಾಡ್ತಾ ಇರುವಂಥದ್ದು. ಯಾವುದು ಬೇಕಾದ್ರೂ ತಗೊಳ್ಬೋದು, ಆಯಿತಾ. ಇನ್ನೀಗ ಇದನ್ನೆಲ್ಲ ಒಂದು ಪಾತ್ರಕ್ಕೆ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲವನ್ನು ಕೂಡ ತಗೊಳ್ಳುವಾಗ ಸಾಧಾರಣ ಒಂದೇ ಕಪ್ಪಿನ ಅಳತೆಯಲ್ಲಿ ತಗೊಂಡ್ರೆ ಉಂಟಲ್ಲ, ಸುಲಭ ಆಗ್ತದೆ. ನಾನಿಲ್ಲಿಗ ಹಾಲು ತಗೊಂಡಿರುವಂಥ ಕಪ್ಪಿನಲ್ಲಿಯೇ ಎಲ್ಲವನ್ನು ಕೂಡ ತಗೊಳ್ಳುವಂಥದ್ದು. ಇದೇ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಸಕ್ಕರೆಯನ್ನು ತಗೊಂಡಿದ್ದೆ. ಅದನ್ನು ಹುಡಿ ಮಾಡುವಾಗ ಒಂದು ಕಾಲು ಕಪ್ಪಿನಷ್ಟು ಆಗ್ತದೆ ಅದು. ಒಂದು ಗ್ಲಾಸಿನಷ್ಟು ಹಾಲು, ಮುಕ್ಕಾಲು ಗ್ಲಾಸಿನಷ್ಟು ತುಪ್ಪ. ಸರಿಯಾಗಿ ಬೆರೆಸಿಕೊಳ್ಳುವ. ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆಯನ್ನು ಸೇರಿಸ್ತೇನೆ. ಇನ್ನೀಗ ಇದಕ್ಕೆ ಹದವನ್ನು ನೋಡಿಕೊಂಡು ಮೈದಾವನ್ನು ಸೇರಿಸಿಕೊಳ್ಳುವಂಥದ್ದು. ನಮಗೆ ಸಾಧಾರಣ ಚಪಾತಿ ಹಿಟ್ಟಿನ ಹದದಲ್ಲಿಯೇ ಇದನ್ನು ಬೆರೆಸಿಕೊಳ್ಬೇಕು. ಇನ್ನೊಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಇದನ್ನು ಸರಿಯಾಗಿ ನಾದಿಕೊಳ್ಬೇಕು. ನಮಗೆ ಈ ಹದ ಬರಲಿಕ್ಕೆ ಬೇಕಾಗಿ ಒಂದು 1/4 ಕಪ್ಪಿನಷ್ಟು ಮೈದಾ ಬೇಕಾಯಿತು. ಹಿಟ್ಟಿನ ಹದ ಯಾವ ರೀತಿ ಉಂಟು ಅಂತ ಹೇಳಿದರೆ ಈ ರೀತಿಯಾಗಿ ಉಂಟು. ಅದೇ ಮತ್ತು ಸ್ವಲ್ಪ ಚಿರೋಟಿ ರವೆ ಉಂಟಲ್ಲ, ಅದು ಸ್ವಲ್ಪ ಹೊತ್ತು ಹೀಗೆ ಇಟ್ಟಾಗುವಾಗ ಸ್ವಲ್ಪ ಪಸೆಯನ್ನು ಹೀರಿಕೊಳ್ತದೆ. ಒಂದು 1/4 ಗಂಟೆ ಹೀಗೆ ಮುಚ್ಚಿಡ್ತೇನೆ. ಇದೀಗ ಒಂದು 1/4 ಗಂಟೆಗಳಷ್ಟು ಹೊತ್ತು ಇಟ್ಟಾಯಿತು. ಈಗ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ, ಆಗಕ್ಕಿಂತ ಎಣ್ಣೆಗೆ ಇದನ್ನು ಲಟ್ಟಿಸಿಕೊಳ್ಬೇಕು. ಸರಿಯಾಗಿ ನಾದಿಕೊಂಡು ಸ್ವಲ್ಪ ಈ ರೀತಿಯಾಗಿ ಮಾಡಿಕೊಳ್ತೇನೆ. 2-3 ತುಂಡು ಮಾಡಿಕೊಂಡು ಇದನ್ನು ಲಟ್ಟಿಸಿಕೊಳ್ಬೋದು. ಜಾಸ್ತಿ ಪಸೆ ಉಂಟು ಅಂತೇಳಿ ಕಂಡ್ರೆ ಸ್ವಲ್ಪ ಮೈದಾ ಹುಡಿಯನ್ನು ಇದಕ್ಕೆ ಹಾಕಿಕೊಂಡು ನಾದಿಕೊಂಡ್ರೆ ಆಯಿತು. ಎಣ್ಣೆ ಹೇಗೆ ಲಟ್ಟಿಸಿಕೊಂಡ್ರೆ ಆಯಿತು. ಜಾಸ್ತಿ ತೆಳ್ಳಗೆ ಮಾಡಿಕೊಳ್ಳೋದಿಲ್ಲ, ಸಾಧಾರಣ ಒಂದು ಬನ್ಸಿಗೆಲ್ಲ ಲಟ್ಟಿಸುವ ರೀತಿಯಲ್ಲಿ ಒಂದಿಷ್ಟು ದಪ್ಪ ಇದ್ದರೆ ಆಯಿತು. ಎಣ್ಣೆಗೆ ಇದನ್ನು ತುಂಡು ಮಾಡಿಕೊಳ್ಬೇಕು. ಎಲ್ಲ ಕೂಡ ಒಂದೇ ಹದದಲ್ಲಿ ಕಟ್ ಮಾಡಿಕೊಳ್ಳುವ. ಇದನ್ನೆಲ್ಲ ಎಣ್ಣೆಯಲ್ಲಿ ಹುರಿಬೇಕು. ಹುರಿಲಿಕ್ಕೆ ನನ್ನ ಅಕ್ಕ ಇದ್ದಾಳೆ. ಹಾಗೆ ಎಣ್ಣೆ ಬಿಸಿಯಾದ ಕೂಡಲೇ ಇದನ್ನು ಹಾಕಿಕೊಳ್ಳುವಂಥದ್ದು. ಮಧ್ಯಮ ಉರಿಯಲ್ಲಿ ಇಟ್ಟುಕೊಂಡು ಹುರಿದ್ರೆ ಆಯ್ತು. ಇದು ಒಂದೊಂದೇ ಹಾಕಿದ್ರೆ ಕೈಗೆ ಸಿಡಿತದಲ್ಲ ಎಣ್ಣೆ, ಅದಕ್ಕೆ ಎಲ್ಲ ಒಟ್ಟಿಗೆ ಹೀಗೆ ಹಾಕಿ ಮತ್ತೆ ಸೌಟನ್ನೇ ಹೀಗೆ ಮುಳುಗಿಸಿದ್ರೆ ಆಯ್ತು. ಒಳ್ಳೆ ಬಿಸ್ಕೆಟ್ ಬಣ್ಣ ಬಂದಾಗ ತೆಗೆದುಕೊಳ್ಬೋದು. ಮತ್ತು ಎಣ್ಣೆಯಲ್ಲಿ ನೊರೆ ಎಲ್ಲ ನಿಲ್ತದೆ ಅದು ಬೆಂದಾಗುವಾಗ. ಅಷ್ಟಾಗುವಾಗ ಹುರಿದಾಯಿತು ಅಂತೇಳಿ ಲೆಕ್ಕ. ಒಳ್ಳೆ ಕರುಕುರು ಆದರೆ ತೆಗಿಬೋದು. ಈಗ ಶಂಕರ್ ಪೋಳಿ ಎಲ್ಲ ರೆಡಿಯಾಗಿದೆ, ಒಳ್ಳೆ ಕ್ರಿಸ್ಪಿಯಾಗಿ ಉಂಟು. ಒಳ್ಳೆ ಏರ್ಟೈಟ್ ಆಗಿರುವಂತಹ ಡಬರಿಯಲ್ಲಿ ಹಾಕಿಟ್ಟುಂಟಲ್ಲ, ನಮಗೆ ಬೇಕಾಗುವಾಗ ತೆಗೆದು ತಿಂದುಕೊಳ್ಬೋದು, ಎಂತ ಆಗೋದಿಲ್ಲ ಇದು ಅಷ್ಟು ಬೇಗಲ್ಲ. ಹಾಗೆ ಫ್ರೆಂಡ್ಸ್, ಶಂಕರ ಪೋಳಿ ಮಾಡುವಾಗ ಉಂಟಲ್ಲ, ನಾವು ಹಿಟ್ಟನ್ನು ಮಾಡಿ ಸ್ವಲ್ಪ ಹೊತ್ತು ಇಟ್ಟಾಗುವಾಗ ಒಂದು ವೇಳೆ ನಿಮಗೆ ಲಾಸ್ಟಿಗೆ ಮಾಡಲಿಕ್ಕಾಗುವ ಹೊತ್ತಿನಲ್ಲಿ ಬಿರಿತದೆ ಅಂತೇಳಿ, ಅಂದರೆ ಬಿರುಕು ಬಿಡ್ತದೆ ಹಿಟ್ಟು ಅಂತೇಳಿ ಆದರೆ ಸ್ವಲ್ಪ ಮೈದಾವನ್ನು ಹಾಕಿ ಸರಿಯಾಗಿ ನಾದಿಕೊಂಡು ಶಂಕರ್ ಪೋಳಿಯನ್ನು ಮಾಡಿಕೊಳ್ಬೋದು. ಹಾಗೆ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ. ಮುಂದಿನ ವೀಡಿಯೋದಲ್ಲಿ ಸಿಗುವ. ನಮಸ್ಕಾರ.